नमस्कार वीक्षकरे कन्नड क्रिकेट मंग चानल गे तमगेल्ल स्वागत एनप्प इवत्तिन विषय बग्गे नावु चर्चे माडुत्तेवे 2022 र ICC T20 वर्ल्ड कप स्नेहितरे सेमी फाइनल भारत तंड ಒಂದು ಅಂದರೆ 10 ವಿಕೆಟ್ಗಳಿಂದ ಸೋತು ನಾವು ಮನೆಗೆ ಬಂದಿದ್ದು ಇಂಗ್ಲೆಂಡ್ ತಂಡ 10 ವಿಕೆಟ್ಗಳಿಂದ ಗೆದ್ದು ಅವರು ಕೂಡ ಫೈನಲ್ ಪ್ರವೇಶಿಸಿದೆ ನಾಳೆ ಅಂದರೆ 13ನೇ ತಾರೀಕಿಗೆ ಪಾಕಿಸ್ತಾನ ಮತ್ತು ಇಂಗ್ಲೆಂಡ್ ನಡುವೆ ಒಂದು ಫೈನಲ್ ಪಂದ್ಯ ಬೀಳುತ್ತೆ ಅದು ಕೂಡ ನೋಡದೆ ಮರಿಬೇಡಿ ಸ್ನೇಹಿತರೆ ಯಾಕಂದರೆ ನೋಡ್ಬೋದು T20 ವರ್ಲ್ಡ್ ಕಪ್ನಲ್ಲಿ ನೋಡಿ ಎಂಜಾಯ್ ಮಾಡಿ ಯಾಕಂದರೆ ನಮ್ಮ ತಂಡ ಅಂತೂ ಮನೆಗೆ ಬಂದು ಎಂಜಾಯ್ ಮಾಡೋದು ಒಂದೇ ಬಾಕಿ ಇವತ್ತು ಬೇಜಾರಾಗಿದೆ ಯಾಕೆ ನಮ್ಮ ತಂಡ ಪಾಕಿಸ್ತಾನ ವಿರುದ್ಧ ಫೈನಲ್ ಆಡಬೇಕಿತ್ತು ಅದು ಒಂದು ಸೋತು ಮನೆಗೆ ಬಂದೆ ಹಾಗಾಗಿ ನಾವು ಇವತ್ತು ಇಂದಿನ ಪಂದ್ಯದಲ್ಲಿ ಭಾರತ ಟಾಚ್ ಮೊದಲನೇ ಒಂದು ದೊಡ್ಡ ತಪ್ಪು ಅಂದರೆ ನಮಗೆ ಒಂದು ದೊಡ್ಡ ಸಂಕಷ್ಟ ಟಾಚ್ ಸೋತು ಆಯ್ಕೆ ಮಾಡಿಕೊಂಡಿದ್ದ ಇಂಗ್ಲೆಂಡ್ ಫೀಲ್ಡಿಂಗ್ ಅದು ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಆಯಿತು ನಮಗೆ ಭಾರತ ತಂಡಕ್ಕೆ ಮೈನಸ್ ಪಾಯಿಂಟ್ ಅದೇ ಒಂದು ಮೈನಸ್ ಪಾಯಿಂಟ್ ಆಯಿತು ಅಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ನಲ್ಲಿ ನೋಡ್ಬೋದು ನೀವು ಕೂಡ 168 ರನ್ ಮಾಡ್ತಾರೆ ಇಲ್ಲಿ ವಿರಾಟ್ ಕೊಹ್ಲಿ 50 ರನ್ ಮಾಡಿದ್ರು ರೋಹಿತ್ ಶರ್ಮಾ ಬೇಗನೆ ಔಟ್ ಆಗ್ತಾರೆ ಹಾಗೆಯೇ ಇಲ್ಲಿ ವಿರಾಟ್ ಕೊಹ್ಲಿ ಕೂಡ 50 ರನ್ ಮಾಡ್ತಾರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಕೂಡ 63 ರನ್ ಮಾಡ್ತಾರೆ 33 ಎಸೆತಗಳಲ್ಲಿ ಹಾಗಾಗಿ 168 ರನ್ ಚೇಸ್ ಬೆನ್ ಹತ್ತಿದ ಇಂಗ್ಲೆಂಡ್ ತಂಡ ಆರಾಮಾಗಿ ವಿಕೆಟ್ ಕಳೆದುಕೊಳ್ಳದೇನೆ ಒಂದು ಅದ್ಭುತವಾದಂಥ ಒಂದು ದಾಖಲೆ ಮುಖಾಂತರ ಜಯ ಸಾಧಿಸ್ತಾರೆ ವಿಕೆಟ್ ಕಳೆದುಕೊಳ್ಳಲೇ 120 ರನ್ ಮಾಡ್ತಾರೆ ಇಲ್ಲಿ ನೋಡ್ಬೋದು ಓಪನರ್ ಪಾರ್ಟ್ನರ್ಶಿಪ್ ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಹೆಲ್ಸ್ ಅವರು ಕೂಡ 86 ರನ್ ಮಾಡ್ತಾರೆ 7 ಸಿಕ್ಸರ್ ಸ್ನೇಹಿತರೆ 3 ಬೌಂಡ್ರಿ ಇಲ್ಲಿ ಜಾಜ್ ಬಟ್ಲರ್ ಕೂಡ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ ಎಷ್ಟು ರನ್ ಅವ್ರು ಮಾಡಿದ್ದಾರೆ ಅಂದರೆ 80 ರನ್ ಮಾಡ್ತಾರೆ ಅವರು ಕೂಡ 3 ಸಿಕ್ಸರ್ 9 ಬೌಂಡ್ರಿ ಮುಖಾಂತರ ಭಾರತ ತಂಡಕ್ಕೆ ಈ ರೀತಿಯಾಗಿ ಕಾಡಿ ಭಾರತ ತಂಡದಿಂದ ಜಯ ಕಸಿದುಕೊಂಡು ಹೋಗಿ ಫೈನಲ್ಗೆ ತಲುಪಿದ್ದಾರೆ ಇವತ್ತು ಅಂತ ಹೇಳ್ಬೋದಾಗಿದೆ ಇಲ್ಲಿ ನೋಡ್ಬೋದು ನೀವು ಕೂಡ ಬಿನಾ ಕಾರಣ ನಡೆಸಿದ್ರೆ ಇಲ್ಲಿ ನಮ್ಮ ಭಾರತ ಕಡೆಯಿಂದ ಓಪನರ್ ಸ್ಲೋ ಸ್ಟಾರ್ಟ್ ಆಗಿ ಮಾಡ್ತಾ ಇದ್ದಾರೆ ಅದೇ ಒಂದು ದೊಡ್ಡ ಕಾರಣ ಎಂದಿದ್ದಾರೆ ಧೋನಿ ಯಾಕಂದರೆ ಯಾರಾದರೂ ಒಬ್ಬರು ಒಂದು ಬ್ಯಾಟಿಂಗ್ ಸ್ಪೀಡ್ ಬ್ಯಾಟಿಂಗ್ ಮಾಡಬೇಕು ಅಲ್ಲಿ ನಮಗೆ ಪ್ಲಸ್ ಆಗುತ್ತೆ ಪವರ್ ಪ್ಲೇಯಲ್ಲಿ ಬರೋಬ್ಬರಿ 50 ರನ್ ಜೋಡಿಸಿದರೆ ನಾವು ಮುಂದಿನ ಆಟಗಾರರಿಗೆ ಪ್ರೆಷರ್ ಇಲ್ಲದೇ ಆಡ್ತಾರೆ ಇದು ದೊಡ್ಡ ಕಾರಣರಾಗಿದ್ದಾರೆ ಹಾಗೆಯೇ ಈ ವಿರಾಟ್ ಕೊಹ್ಲಿ ಕೂಡ ತಪ್ಪು ಮಾಡಿದ್ರು ಕೊನೆಯಲ್ಲಿ ಈಜಿಯಾಗಿ ಕ್ಯಾಚ್ ಕೊಟ್ಟರು ಏನಾದರೂ ಅವ್ರು ಇರ್ತಿರಂದರೆ ಇನ್ನಷ್ಟು ರನ್ ಜೋಡಣೆ ಆಗ್ತೀವಿ ಎಂದು ಕೂಡ ಹೇಳಿದ್ದಾರೆ ಅದೊಂದು ದೊಡ್ಡ ತಪ್ಪು ಹಾಗೆಯೇ ಬೌಲಿಂಗ್ ವಿಭಾಗದಲ್ಲಿ ಯಾರು ಕೂಡ ಒಳ್ಳೆ ರೀತಿಯಾಗಿ ಬೌಲಿಂಗ್ ಮಾಡಿಲ್ಲ ನಮ್ಮ ತಂಡದಲ್ಲಿಯೂ ನೋಡಿರ್ಬೋದು ಎಲ್ಲರೂ ಲೂಸ್ ಬಾಲೇ ಜಾಸ್ತಿ ಹಾಕಿದ್ದಾರೆ ಹಾಗಾಗಿ ಇಂಗ್ಲೆಂಡ್ ಆಟಗಾರರಿಗೆ ಆಡೋಕ್ಕೆ ಈಜಿ ಆಯಿತು ಟೈಟಾಗಿ ಯಾರು ಬೌಲಿಂಗ್ ಮಾಡಲಿ ಎಂದಿದ್ದಾರೆ ಧೋನಿ ಅವರು ಹೇಳಿದ್ದಾರೆ ಹಾಗೆಯೇ ಮ್ಯಾನೇಜ್ಮೆಂಟ್ ಅವರು ಚೆನ್ನಾಗಿ ಮಾಡಿಲ್ಲ ಇವತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೂಡ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡಲಿಲ್ಲ ಅವರು ಏನಾದರೂ ಆಡ್ತಿರಂದರೆ ನಾವು ಗೆಲ್ಲುವಂಥ ಪರಿಸ್ಥಿತಿಯಲ್ಲಿ ಇರ್ತಿದ್ವಿ ಕೆಎಲ್ ರಾಹುಲ್ ಬೇಗನೆ ಔಟ್ ಆದರೆ ಅದೊಂದು ದೊಡ್ಡ ತಪ್ಪಾಯಿತು ಹಾಗೆಯೇ ಎಸ್ ಕೆ ಸೂರ್ಯಕುಮಾರ್ ಯಾದವ್ ಕೂಡ ಇವತ್ತು ಒಂದು ಪ್ರದರ್ಶನ ಕೊಡಲಿಲ್ಲ ಅದು ಒಂದು ದೊಡ್ಡ ತಪ್ಪಾಯಿತು ಹಾಗೆಯೇ ಇವತ್ತು ಈ ಕಾರಣದಿಂದ ನಾವು ಸೋತೀವಿ ಎಂದು ಕೂಡ ಧೋನಿ ತಿಳಿಸಿ ಇವತ್ತಿನ ಪಂದ್ಯದಲ್ಲಿ ದೊಡ್ಡ ಕಾರಣ ನಿಮ್ಮ ಪ್ರಕಾರ ಏನೆಂಬುದು ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬೈ ಬೈ ಟೇಕ್ ಕೇರ್ ಆರಾಮಾಗಿರಿ ಸ್ನೇಹಿತರೆ